आत्मीय विद्यार्थिगळे तम्मेल्लरिगू कूड निम्मदे आगिरतक्कंत यूट्यूब चानल स्टडी विथ परशुरामगे स्वागतवन्न कोरुत्तीनि। 9ने तरगतिय समाज विज्ञानदल्लि इवत्तु SA1 परीक्षे अंद्रे अर्धवार्षिक परीक्षे नवंबर 2022 क्कागि बहु निरीक्षित प्रश्नेगळन्न ई वीडियोदल्लि अपलोड अन्नु माड्ता इद्दीवि। ಎಲ್ಲ ವಿಷಯಗಳಲ್ಲಿನೂ ಹಾಕಿದ್ದೀವಿ, ನಾವು ಹಾಕಿರ್ತಕ್ಕಂಥ ವಿಡಿಯೋದಿಂದ ತುಂಬಾ ಪ್ರಶ್ನೆಗಳು ಬಂದಿದ್ದಾವೆ, ಅದಕ್ಕೆಲ್ಲ ಸಾಕ್ಷಿ ಏನಪ್ಪ ಅಂತಂದರೆ ತಾವು ಮಾಡ್ತಕ್ಕಂಥ ಕಮೆಂಟ್ಗಳು ಮೆಸೇಜ್ಗಳು, ಸೊ ಖುಷಿ ಆಗ್ತದೆ। ಸೊ ಇದೇ ತರನಾಗಿ ನಮ್ಮ ಚಾನಲ್ ಜೊತೆ ತಾವೆಲ್ಲರೂ ಕೂಡ ಇರಿ। ಎಸ್ ಹೊಸಬರಾಗಿದ್ರೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ। ಸೊ ಈ ವಿಡಿಯೋಗಾಗಿ ನಾವು ಒಂದು 100 ಲೈಕ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ। ಸೊ ನೋಡೋಣ ಎಷ್ಟು 100 ಲೈಕ್ಸ್ ಆಗ್ತಾವೋ ಅಥವಾ ಕಡಿಮೆ ಆಗ್ತಾವೋ ಅಂತ। ಸೊ ಹೋಪ್ ತಾವೆಲ್ಲರೂ ಕೂಡ ಲೈಕ್ ಮಾಡ್ತೀರಿ, ವಿಡಿಯೋಗಳನ್ನು ಶೇರ್ ಮಾಡ್ತೀರಿ ಅಂತ ಹೇಳ್ತಾ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಉತ್ತರಗಳು ಇದ್ದಾವೆ, ಮತ್ತೆ ಸಮಾಜ ವಿಜ್ಞಾನ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಕ್ವೆಶ್ಚನ್ ಆನ್ಸರ್ಸ್ಗಳು ಇದ್ದಾವೆ। ಇವೆಲ್ಲ ಆನ್ಸರ್ಸ್ಗಳು ಈ ಪ್ಲೇಲಿಸ್ಟ್ನಲ್ಲಿ ಇದ್ದಾವೆ। 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು, ರಿವೈಸ್ಡ್ 22 9ನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳು, ಅಲ್ಲಿ ಹೋಗಿ ನೋಡಿದ್ರೆ ಸಾಕು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಮಗೆ ಅಲ್ಲಿ ಸಿಕ್ಕೇ ಸಿಗ್ತದೆ। ಹೋಪ್ 80 ಮಾರ್ಕ್ಸಿನ ಪರೀಕ್ಷೆಯಲ್ಲಿ ಸೋ ಇಲ್ಲಿ ನಾವು 60 ಪ್ಲಸ್ ಕ್ವೆಶ್ಚನ್ ಮಾರ್ಕ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ಸೋ ಹೆಚ್ಚಿಗೆನೇ ಬರ್ತವೆ। ವಿಶೇಷವಾಗಿ ನಾವಿಲ್ಲಿ 2 3 4 ಮತ್ತು 5 ಅಂಕದ ಪ್ರಶ್ನೆಗಳನ್ನು ಹಾಕಿದ್ದೀವಿ, ನೋಡುವ ಏನಿದೆ ಅಂತ। ಎಸ್ ಫಸ್ಟ್ಗೆ ರಾಜ್ಯ ಪಠ್ಯಕ್ರಮವನ್ನು ನೋಡೋಣ। ಸ್ಟೇಟ್ ಸಿಲೆಬಸ್ ಅಲ್ಲಿ ಯಾವೆಲ್ಲ ಪಾಠಗಳಿಂದ ಕ್ವೆಶ್ಚನ್ಸ್ ಬರಬಹುದು। ಯೇಸು ಕ್ರಿಸ್ತನ ಜೀವನ ಮತ್ತು ಬೋಧನೆಗಳು, ಇಸ್ಲಾಂ ಧರ್ಮದ ನಿಯಮಗಳು, ಸಾಹಿತ್ಯ ಕ್ಷೇತ್ರಕ್ಕೆ ರಜಪೂತರು ನೀಡಿದ ಕೊಡುಗೆಗಳನ್ನು ವಿವರಿಸಿರಿ, ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳನ್ನು ಬರೆಯಿರಿ, ಮಧ್ವಾಚಾರ್ಯರ ತತ್ವಗಳು ಏನು, ಬಸವೇಶ್ವರರ ಕಾಯಕ ತತ್ವವನ್ನು ವಿವರಿಸಿ, ವಿಜಯನಗರ ಸಾಮ್ರಾಜ್ಯ ಆಳಿದ 4 ಪ್ರಸಿದ್ಧ ರಾಜಮನೆತನಗಳು ಯಾವುವು, 2ನೇ ದೇವರಾಯನ ಸಾಧನೆಗಳನ್ನು ಬರೆಯಿರಿ, ಶಿಕ್ಷಣ ಕಲೆ ವಾಸ್ತುಶಿಲ್ಪ ಆಡಳಿತಕ್ಕೆ ಬಹುಮನಿ ಸುಲ್ತಾನರ ಕೊಡುಗೆಗಳನ್ನು ತಿಳಿಸಿ, ಭಾರತ ಸಂವಿಧಾನದ ಲಕ್ಷಣಗಳನ್ನು ಪಟ್ಟಿ ಮಾಡಿ, ಮೂಲಭೂತ ಹಕ್ಕುಗಳು ಅಥವಾ ಮೂಲಭೂತ ಕರ್ತವ್ಯಗಳು ಎರಡರಲ್ಲಿ ಒಂದು ಪ್ರಶ್ನೆ ಖಂಡಿತ ಬರ್ತದೆ। ಎಸ್ ಸಂಸತ್ತಿನಲ್ಲಿರತಕ್ಕಂಥ 2 ಸದನಗಳನ್ನು ತಾವು ಬರೀಬೇಕು, ವಿಶೇಷವಾಗಿ ಪ್ರಧಾನಮಂತ್ರಿಗಳ ಅಧಿಕಾರಗಳೇನು, ಮುಖ್ಯಮಂತ್ರಿಯ ಅಧಿಕಾರಗಳು ಏನು, ಜೊತೆ ಜೊತೆಗೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಬಗ್ಗೆನೂ ಕೂಡ ತಾವುಗಳು ನೋಡ್ಕೊಂಡು ಹೋಗಲೇಬೇಕು। ಎಸ್ ಉಚ್ಚ ನ್ಯಾಯಾಲಯ ಇದರ ಅಧಿಕಾರ ಮತ್ತು ಕಾರ್ಯಗಳನ್ನು ತಾವೇನು ಮಾಡಬೇಕು ನೋಡ್ಕೊಂಡು ಹೋಗ್ರಿ। ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ಬೋದು, ಜನತಾ ನ್ಯಾಯಾಲಯದ ಸ್ಥಾಪನೆ ಮಾಡ್ತಕ್ಕಂಥ ಉದ್ದೇಶಗಳು ಏನು, ಯಾಕೆ ಜನತಾ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಿದರು, ಅದರ ಹಿಂದಿರುವ ಉದ್ದೇಶಗಳೇನು, ಸೊ ಅದನ್ನು ನೋಡ್ಕೊಂಡು ಹೋಗಿದ್ರೆ ಸಾಕು। ಇನ್ನು ಸಮಾಜಶಾಸ್ತ್ರದಲ್ಲಿ ನೋಡಿದಾಗ ವಿದ್ಯಾರ್ಥಿಗಳೇ ಕುಟುಂಬದ ಅರ್ಥ, ಯಾವುದಕ್ಕೆ ಕುಟುಂಬ ಅಂತ ಕರಿತೀವಿ, ಕುಟುಂಬದಲ್ಲಿ ಬರ್ತಕ್ಕಂಥ ವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ, ವಿಭಕ್ತ ಕುಟುಂಬದ ಲಕ್ಷಣಗಳು ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ಸಹಿತ ತಾವೇನು ಮಾಡಬೇಕಾಗ್ತದೆ ನೋಡ್ಕೊಂಡು ಹೋಗಲೇಬೇಕಾಗ್ತದೆ। ಮುಂದಿನ ಪ್ರಶ್ನೆ, ಕುಟುಂಬದ ಲಕ್ಷಣಗಳು ಏನು ಹೇಳಿದ್ದೀನಿ, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಸೊ ಜೊತೆಗೆ ತಾವು ಕರ್ನಾಟಕದ ನಕ್ಷೆಯನ್ನು ಸಹಿತ ಪ್ರಿಪ್ರೇಷನನ್ನು ಮಾಡಬೇಕು, ಯಾಕಂದ್ರೆ ವಿಶೇಷವಾಗಿ ಅವರು ಏನು ಮಾಡಿದ್ದಾರೆ 9ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ಎಸ್ 9ನಲ್ಲಿ ಕರ್ನಾಟಕದ ಭೂಗೋಳದ ಬಗ್ಗೆ ಇಟ್ಟಿದ್ದಾರೆ, ಸೊ ಅದಕ್ಕಾಗಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಕರ್ನಾಟಕದ ನಕ್ಷೆನೂ ಕೂಡ ಬರ್ತಕ್ಕಂಥ ಚಾನ್ಸಸ್ ಇದ್ದಾವೆ। ಭಾರತದ್ದು ಪ್ರಾಕ್ಟೀಸ್ ಮಾಡಿ, ಬಟ್ ಮೋಸ್ಟ್ ಪ್ರಾಬಬಿಲಿಟಿ ಕರ್ನಾಟಕದೇ ಬರಬಹುದು ಅಂತಕ್ಕಂಥದ್ದು ನಮ್ಮ ಒಂದು ಅಭಿಪ್ರಾಯ। ಎಸ್ ಕರ್ನಾಟಕದಲ್ಲಿ ಮಳೆಗಾಲ ಅವಧಿ ಏನಿರ್ತದೆ, ಯಾವ ಋತುಮಾನಗಳಲ್ಲಿ ಮಳೆಗಾಲ ಇದೆ, ಆ ಮಳೆಗಾಲಿನಲ್ಲಿ ಬಿತ್ತತಕ್ಕಂಥ ಬೆಳೆಗಳು, ಆಮೇಲೆ ವಿಶೇಷತೆ ಏನಿದೆ ಅನ್ನೋದನ್ನು ಬರೀಬೇಕಿತ್ತು। ಎಸ್ ಕರ್ನಾಟಕದಲ್ಲಿ ನೀರಾವರಿಯಲ್ಲಿ ಎಷ್ಟು ವಿಧಗಳನ್ನು ಕಾಣ್ತೀವಿ, ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬಾವಿ ನೀರಾವರಿ, ಕಾಲುವೆ ನೀರಾವರಿ, ತುಂತುರು ನೀರಾವರಿ, ಸೊ ಇವುಗಳ ಬಗ್ಗೆ ತಾವೇನು ಮಾಡ್ಕೋಬೇಕಾಗ್ತದೆ ನೋಡ್ಕೊಂಡು ಹೋಗಬೇಕಾಗ್ತದೆ। ಮುಂದೆ ಕರ್ನಾಟಕದ ಪ್ರಮುಖ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಯಾವುವು, ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಜಲಪಾತಗಳನ್ನು ನಾವು ನೋಡ್ತೀವಿ, ಆ ಜಲಪಾತದಲ್ಲಿ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ, ಹಾಗಾದರೆ ಆ ಕರ್ನಾಟಕದಲ್ಲಿ ಯಾವೆಲ್ಲ ಪ್ರಸಿದ್ಧವಾದ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಇದ್ದಾವೆ ಅವುಗಳನ್ನು ಸಹಿತ ನೋಡ್ಕೊಂಡು ಹೋಗಲೇಬೇಕು। ಮೋಸ್ಟ್ ಇಂಪಾರ್ಟೆಂಟ್, ಕರ್ನಾಟಕದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆ, ವಿಶೇಷವಾಗಿ ವ್ಯವಸಾಯ ಅಂದರೆ ಕೃಷಿ, ಈ ಕರ್ನಾಟಕ ರಾಜ್ಯದಲ್ಲಿ ಕೃಷಿಗೆ ಯಾವ ಥರ ಮಹತ್ವ ಇದೆ, ಯಾವ ಥರದ ಪ್ರಾಮುಖ್ಯತೆ ಇದೆ ಅನ್ನೋದನ್ನು ನೋಡ್ಕೊಂಡು ಹೋಗಬೇಕು। ಮುಂದೆ ಆದಾಯ ಮತ್ತು ಉದ್ಯೋಗದ ಮೂಲಗಳು,
ಎರಡರಲ್ಲಿ ಒಂದು ಬರಬಹುದು. ಆದಾಯದ ಮೂಲಗಳಾದರೂ ಬರಬಹುದು ಅಥವಾ ಎಸ್ ಉದ್ಯೋಗದ ಮೂಲಗಳಾದರೂ ಸಹಿತನೂ ಬರಬಹುದು. ಮುಂದೆ ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರ ಇದರ ಅರ್ಥ ಮತ್ತು ವ್ಯತ್ಯಾಸಗಳನ್ನು ನೋಡಬೇಕಾಗ್ತದೆ. ಇದು ಎಕನಾಮಿಕ್ಸ್ ಅಲ್ಲಿ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇತ್ತು. ಸ್ಥಿರಾತ್ಮಕ ಅರ್ಥಶಾಸ್ತ್ರ ಅರ್ಥ ಚಲನಾತ್ಮಕ ಅರ್ಥಶಾಸ್ತ್ರದ ಅರ್ಥಗಳನ್ನು ನೋಡ್ಕೊಂಡು ಹೋಗಿ. ಕೈಗಾರಿಕಾ ವಲಯದ ಪ್ರಾಮುಖ್ಯತೆಗಳು ಇದು ಇಂಪಾರ್ಟೆಂಟ್ ಇದೆ. ನಿರ್ವಹಣೆಯ ತತ್ವ ಮತ್ತು ಕಾರ್ಯಗಳು, ನಿಯಂತ್ರಣದ ಧ್ಯೇಯಗಳು. ಇಲ್ಲಿಯವರೆಗೆ ವಿದ್ಯಾರ್ಥಿಗಳೇ ನಾವೇನು ಮಾಡಿದ್ದೀವಿ ಅಂತಂದರೆ ಕರ್ನಾಟಕ ರಾಜ್ಯ ಪಠ್ಯಕ್ರಮವನ್ನು ನೋಡಿದ್ದೀವಿ. ಎರಡು ಮತ್ತು ಹನ್ನೆರಡು ಸ್ಕೂಲ್ಗಳಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ಕಲಿಕಾ ಚೇತರಿಕೆ ಇಲ್ಲ. ಬಟ್ ಸರ್ಕಾರಿ ಶಾಲೆಗಳಲ್ಲಿ ಕಲಿಕಾ ಚೇತರಿಕೆ ಇದೆ. ಆ ಕಲಿಕಾ ಚೇತರಿಗಳಲ್ಲಿನ ಥೀಮ್ಗಳು ಸಹಿತ ಏನಾಗಿದಾವಪ್ಪ ಅಂದರೆ ರಾಜ್ಯ ಪಠ್ಯಕ್ರಮದ ಮೇಲೆ ಅವಲಂಬನೆ ಆಗಿದ್ದಾವೆ. ತಾವು ರಾಜ್ಯ ಪಠ್ಯಕ್ರಮದಲ್ಲಿರ್ತಕ್ಕಂಥ ಥೀಮ್ಗಳ ಹೊಂದಾಣಿಕೆ ಮಾಡಿಕೊಂಡು ವಿಷಯವನ್ನು ಇಲ್ಲಿಂದ ಪಡಿಬೇಕು, ಪಠ್ಯಪುಸ್ತಕದ ಸಹಾಯವನ್ನು ಪಡೆದುಕೊಂಡು. ಆ ಕಾರಣಕ್ಕಾಗಿ ಈ ಬಿಟ್ಟು ಏನು ರಾಜ್ಯ ಪಠ್ಯಕ್ರಮ ನೋಡಿದ್ದೀವಲ್ಲ ಅದನ್ನು ಬಿಟ್ಟು ಯಾವೆಲ್ಲ ಕಲಿಕಾ ಚೇತರಿಕೆಯಿಂದ ಪ್ರಶ್ನೆಗಳು ಬರಬಹುದು ಅಂತ ನೋಡೋಣ. ಕಾಲರೇಖೆ ಮೇಲೆ ಗುರುತನ್ನು ಮಾಡೋದು, ಕೊಟ್ಟ ಘಟನೆಗಳನ್ನು ತಾವೇನು ಮಾಡಬೇಕು ಕಾಲರೇಖೆ ಮೇಲೆ ಗುರುತಿಸಬೇಕು. ಎಸ್ ಉಳಿಗ ಮಾನ್ಯ ಪದ್ಧತಿ ಇದೆ, ಇದು ತುಂಬಾ ಒಂದು ಇಂಪಾರ್ಟೆಂಟ್ ಇದೆ. ಇಲ್ಲಿಂದ ಕ್ವಶನ್ಸ್ ಬರ್ತದೆ, ಪುನರುಜ್ಜೀವನ ಬಗ್ಗೆ ಬರ್ತದೆ. ಯಾಕೆಂದರೆ ಪುನರುಜ್ಜೀವನದಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಿದ್ವಾನರು ಪಂಡಿತರು ಆಗೋಗಿದ್ದಾರೆ, ಅವರ ಕೊಡುಗೆಗಳ ಬಗ್ಗೆ ತಾವೇನು ಮಾಡಬೇಕು ನೋಡ್ಕೊಂಡು ಹೋಗಲೇಬೇಕು. ಅಲ್ಲಿಂದ ಡೆಫಿನೆಟ್ಟಾಗಿ ಕ್ವಶನ್ಸ್ ಬಂದೇ ಬರ್ತವೆ. ಭೌಗೋಳಿಕ ಅನ್ವೇಷಣೆಯ ಉಪಕರಣಗಳು ಇದು ಇಂಪಾರ್ಟೆಂಟ್ ಇದೆ. ಯಾಕಂದರೆ ಇಷ್ಟೆಲ್ಲ ಭೌಗೋಳಿಕ ಅನ್ವೇಷಣೆಗಳಾಗಬೇಕಾದ್ರೆ ದಿಕ್ಸೂಚಿ, ಅಸ್ಟ್ರೋಲೋ, ಓಕೆ, ಇವೆಲ್ಲ ನಕ್ಷತ್ರ ಉನ್ನತಿ ಮಾಪನ ಅಂತ ಕರಿತೀವಿ, ಅವೆಲ್ಲ ಏನಪ್ಪ ಅಂದರೆ ಸಹಕಾರಿ ಆದವು, ಅವುಗಳನ್ನ ಬಗ್ಗೆ ನೆನಪಿರಲಿ. ಮೂಲಭೂತ ಕರ್ತವ್ಯಗಳು, ಸಂವಿಧಾನದ ಲಕ್ಷಣಗಳು. ಸೊ ಮೂಲಭೂತ ಕರ್ತವ್ಯಗಳು 11 ಇದಾವೆ, ಒಂದು 6 ಅಥವಾ 8 ಮಾಡ್ಕೊಂಡು ಹೋದ್ರೂ ಕೂಡ ಸಾಕು. ಸಂವಿಧಾನದ ಲಕ್ಷಣಗಳು ಕೂಡ ಹಾಗೆ 6-8 ಮಾಡ್ಕೊಂಡು ಹೋಗಿ. ಇಲ್ಲಿ ರಾಜ್ಯಸಭಾ ಸದಸ್ಯರ ಅರ್ಹತೆಗಳು ಮತ್ತು ಲೋಕಸಭಾ ರಚನೆ ಅಂತ ಕೇಳಿದ್ದಾರೆ. ರಾಜ್ಯಸಭಾ ಸದಸ್ಯರು ಆಗಬೇಕಾದ್ರೆ ಯಾವ ಅರ್ಹತೆಗಳನ್ನು ಹೊಂದಬೇಕು, ಲೋಕಸಭೆಯ ರಚನೆ ಏನು, ವಿಭಕ್ತ ಮತ್ತು ಅವಿಭಕ್ತ ಕುಟುಂಬದ ನಡುವಿನ ವ್ಯತ್ಯಾಸ, ಪ್ರಧಾನ ರೇಖಾಂಶಗಳು ಯಾವುವು, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು, ಕರ್ನಾಟಕದ ನದಿಗಳು, ಪ್ರಾಥಮಿಕ ದ್ವಿತೀಯ ಮತ್ತು ತೃತೀಯ ವಲಯಗಳು ಅಂತ ಹೇಳ್ತೀವಿ. ಕಂಟೆಂಟ್ ನೋಡಿದರೆ ಎಸ್ ಸ್ಟೇಟ್ ಸಿಲೆಬಸ್ಸಲ್ಲಿರ್ತಕ್ಕಂಥ ಥೀಮ್ಸ್ಗಳು ಸೇಫ್ ಕಲಿಕಾ ಚೇತರಿಕೆಯಲ್ಲಿನೇ ಇದ್ದಾವೆ, ಯಾವುದೇ ಥರದ ಕಷ್ಟಗಳಿಲ್ಲ. ಸೊ ಉತ್ತರಗಳನ್ನು ನಮ್ಮ ಪ್ಲೇಲಿಸ್ಟ್ಗಳಲ್ಲಿ ಇದ್ದಾವೆ. ಸಮಾಜ ವಿಜ್ಞಾನ ಪ್ರಶ್ನೋತ್ತರ, ಕಲಿಕಾ ಹಾಳೆಗಳ ಉತ್ತರಗಳು, ಅವುಗಳೆಲ್ಲ ನೋಡಿ ಪರೀಕ್ಷೆ ಚೆನ್ನಾಗಿ ಬರೀ. ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ಬಾಯ್.